ಕುವೆಂಪು ಅವರು ಒಂದು ಕಲ್ಪನೆಯನ್ನ ಯುಮರ್ಷಿಯಲ್ ಬಹಳ ಮುಖ್ಯವಾದ ಕಲ್ಪನೆಯನ್ನ ಕೊಡ್ತಾರೆ. ಅದೊಂದು ಏನಂದ್ರೆ ಮನೋವಿಸ್ತೀರ್ಣ ಅಂತ, ಕಾಲ ವಿಸ್ತೀರ್ಣ, ದೇಶ ವಿಸ್ತೀರ್ಣ ಮತ್ತು ಮನೋವಿಸ್ತೀರ್ಣ ಅನ್ನುವಂತ ಮೂರು ಡೈಮೆನ್ಷನ್ಸ್ ಅನ್ನು ಅವರು ಬರವಣಿಗೆಯ ಡೈಮೆನ್ಷನ್ಸ್ ಅನ್ನು ಕುರಿತು ಮಾತಾಡ್ತಾರೆ. ಸೊ ಹಂಗಾಗಿ ಪುಟ್ಟಸ್ವಾಮಿ ಹೇಳಿದ್ದು ಆ ವಿಸ್ತೀರ್ಣಗಳು ಇನ್ನೂ ಅಗಣಿತವಾಗಿರುವಂತ ಸಾಧ್ಯತೆಯನ್ನು, ಈ ಮಲ್ನಾಡು ಅಂತ ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಕೇವಲ ಒಂದು ಪದಾರ್ಥ ಲೋಕ ಅಲ್ಲ, ಅಂದ್ರೆ ಹೀಗೆ ಚಾರಣಿಗರಿಗೆ ಸೊಬಗನ್ನು ಉಂಟು ಮಾಡುವಂತ ಅಥವಾ ಸಂಶೋಧಕರಿಗೆ ಇದು ಬೇಕಾದಷ್ಟು ಕಲ್ಚರಲ್ ಮೆಟೀರಿಯಲ್ಸ್ ಅನ್ನು ಕೊಡುವಂತ ಅಥವಾ ಈಗ ಪ್ರಗತಿಯನ್ನು ಕುರಿತು ವಿಮರ್ಶೆ ಮಾಡುವವರಿಗೆ ಅಲ್ಲಿ ನಡೀತಿರುವಂತ ಗಣಿಗಾರಿಕೆ, ಅದು ಗಣಿಗಾರಿಕೆ ಅನೇಕ ವಿವರಗಳು ಬರ್ತವೆ. ಅದಕ್ಕಾಗಿ ಇದು ಕುಪ್ಪಳ್ಳಿ ಡೈರಿ ಅಂತ 2 ವರ್ಷದ 6 ತಿಂಗಳ ಕತೆ ಹೇಳಿದ್ರು, ಇದು ಒಂದೇ ವರ್ಷದ, ನಾನು ಹೇಳಿದ್ನಲ್ಲ ಮಳೆನಾಡಿನ ಮಳೆಯಿಂದ ಶುರುವಾಗಿ ಮತ್ತೆ ತೊನೆಗೆ ಅದು 1 ವರ್ಷದೊಳಗೆ ಅದು ಅರೇಂಜ್ ಆಗಿದೆ. ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಈ ಬರವಣಿಗೆಯಲ್ಲಿ ಅದು ಆ ರೀತಿ ಅರೇಂಜ್ ಆಗಿದೆ. ಬಟ್ 26 ತಿಂಗಳು ಅವ್ರು ಇದ್ರು ಅಂತಿದ್ರು. ಈ ಪುಸ್ತಕದ ವ್ಯಾಪ್ತಿ 100 ವರ್ಷಗಳದು, ಅಂದ್ರೆ ಇದರೊಳಗೆ ಅವರು ಕುದುರೆ ಮುಖದ ಗಣಿಗಾರಿಕೆ ಶುರುವಾದ ಸಂಗತಿಗಳು, ರಾಷ್ಟ್ರೀಯ ಅರಣ್ಯ ಘೋಷಣೆಯಾದ ಸಂಗತಿಗಳು, ಅಲ್ಲಿ ಹಕ್ಕಲೋದಂತ ಬುಡಕಟ್ಟಿನ ಪ್ರಶ್ನೆಗಳು ಮತ್ತು ಮಲೆನಾಡಿನಲ್ಲಿ ಆಗ್ತಿರುವಂತ ಬದಲಾವಣೆಗಳು, ಅಲ್ಲಿ ರಾಜಕೀಯ ಪ್ರವೇಶ, ಇಂಥವೆಲ್ಲವೂ ಕೂಡ ಸೂಕ್ಷ್ಮವಾಗಿ ದಾಖಲಾಗ್ತಾವೆ. ಹಂಗಾಗಿ ಎದಕ್ಕೆ ಹೇಳಿದ್ದು, ಇದೊಂದು ಮೋಹನ್ ಹೇಳಿದ ಕೌದಿ ಅನ್ನೋ ಪದದ ಇದೆಯಲ್ಲ, ಹಂಗೆಲ್ಲ ಇದ್ದಾಗಲೂ ಅದಕ್ಕೊಂದು ಓದುವ ಓಗ ಇದೆ. ಅದು ಯಾವುದೇ ಬರವಣಿಗೆ ಎಂಥದ್ದೇ ಮಹತ್ವದ್ದಾಗಿದ್ರು ಕೂಡ ಅದು ಓದುವ ಜೊತೆ ಒಂದು ಸಂಬಂಧವನ್ನು ಏರ್ಪಡಿಸ್ಬೋದು. ಪುಸ್ತಕವನ್ನು ಇಟ್ಕೊಂಡಾಗ ಅದು ತಮ್ಮೊಳಗೆ ಮಾತಾಡೋದಕ್ಕೆ ಶುರುವಾಗುತ್ತೆ. ಹಂಗೆ ಮಾತಾಡೋಕ್ಕೆ ಶುರುವಾದ ಒಂದು ಬರವಣಿಗೆ ಏನಾಗುತ್ತೆ, ನಮ್ಮ ಮನೋವಿಸ್ತೀರ್ಣವನ್ನು ಅದು ವಿಸ್ತಾರ ಮಾಡ್ತಾ ಹೋಗುತ್ತೆ. ನನಗೆ ಕುವೆಂಪು ಮಲೆನಾಡಿನ ಕುವೆಂಪು ಬದುಕಿದ ಮಲೆನಾಡಿಗಲ್ಲ, ಕುವೆಂಪು ಸೃಷ್ಟಿಸಿದ ಮಲೆನಾಡಿನ ಒಳಗೆ ಯಾರಾದರೂ ಪ್ರಯಾಣ ಮಾಡಬೇಕು ಅಂತನೋರು ಇದನ್ನು ಓದ್ಕೊಂಡು ಅಲ್ಲಿ ಹೋದರೆ ಇದು ಒಂದು ಚಿಮ್ಮು ಹಲಗೆ ಹಾಗೆ ಅವ್ರಿಗೆ ಒಂದು ಪ್ರವೇಶವನ್ನು ಕೊಡ್ತಾರೆ, ಒಂದು ವೀಸಾ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ. ಮಲೆನಾಡಿಗೆ ಒಂದು ವೀಸಾ ಬೇಕು ಅಂತಂದರೆ ಕುಪ್ಪಳ್ಳಿ ಡೈರಿ ಓದಿದರೆ ಒಂದು ವೀಸಾ ಸಿಕ್ಕಾಗ ಆಗ್ತದೆ ಅಂತ ನಾನೊಂದು ಮೆಟಫರಿಕ್ ಆಗಿ ಅದನ್ನು ಹೇಳ್ತಾ ಇದ್ದೀನಿ.